ನಮಸ್ಕಾರ ಹೇಗಿದ್ದೀರಾ ಗಟ್ ನಾನು ಡಾಕ್ಟರ್ ನಂದನೇಶ್ ಕೊಪ್ಪ ಪ್ರಕೃತಿ ಚಿಕಿತ್ಸಾ ತಜ್ಞ ಹಾಗೂ ಆಹಾರ ತಜ್ಞ ಆಹಾರ ಮತ್ತು ಆರೋಗ್ಯ ಈ ಬಗ್ಗೆ ಮಾತಾಡ್ತಿದ್ದೀವಿ ಇದು 9ನೇ ಎಪಿಸೋಡ್ ಎಸ್ ಕಳೆದ ಎಪಿಸೋಡ್ಗಳಲ್ಲಿ ಎಲ್ಲವನ್ನೂ ಹಂತ ಹಂತವಾಗಿ ಹೇಳ್ತಾ ಬಂದೆ ಕಳೆದ ಅಂದ್ರೆ 8ನೇ ಎಪಿಸೋಡ್ ಅಲ್ಲಿ ಅಮೃತ ಆಹಾರಗಳು ಡಾಕ್ಟರ್ ಬಿರ್ಚರ್-ಬೆನ್ನರ್ ಅವರ ಟ್ರೋಪೋಥೆರಪಿ ಬಗ್ಗೆ ಮಾತಾಡಿದ್ದೆ ಎಸ್ ಈ ಕೇವಲ ಅಮೃತ ಆಹಾರಗಳನ್ನು ಬಳಸುತ್ತಾ ಡಾಕ್ಟರ್ ಬಿರ್ಚರ್-ಬೆನ್ನರ್ ಅವರ ಸಂಶೋಧನಾ ಆಧಾರಿತ ಆ ಆಹಾರಗಳನ್ನು ಬಳಸುತ್ತಾ ರಾಜ್ಯದಾದ್ಯಂತ 36,000ಕ್ಕೂ ಹೆಚ್ಚು ಕುಟುಂಬಗಳು ಔಷಧ ರಹಿತ ಆರೋಗ್ಯವನ್ನು ಎಂಜಾಯ್ ಮಾಡ್ತಾ ಇವೆ ಇದು ನನ್ನ ಹೆಮ್ಮೆ ಎಸ್ ಸೊ ಇದರಲ್ಲಿ ಅನೇಕ ರೋಗಗಳು ಆರ್ಥರೈಟಿಸ್ ಬಿಪಿ ಪಿಸಿಒಡಿ ಆಸ್ತಮಾ ಎಸ್ ಬಹಳ ಮುಖ್ಯವಾಗಿ ಅಂದರೆ ದೇಹದ ತೂಕ ಒಬೆಸಿಟಿ ಅದಕ್ಕಿಂತ ಮುಖ್ಯವಾದ್ದು ಅಂತ ಹೇಳಿದ್ರೆ ಡಯಾಬಿಟಿಕ್ ಮಧುಮೇಹ ಎಸ್ ಈ ಮಧುಮೇಹ ರೋಗವನ್ನು ಅಲೋಪತಿ ಕ್ಷೇತ್ರದವರು ಗುಣವಾಗದ ಕಾಯಿಲೆ ಎಸ್ ಗುಣವಾಗದ ಕಾಯಿಲೆ ಓನ್ಲಿ ಮ್ಯಾನೇಜಬಲ್ ವಿತ್ ಮೆಡಿಸಿನ್ಸ್ ಅಂತ ಹೇಳ್ತಾ ಬಂದಿದ್ದಾರೆ ಎಸ್ ನಾವು ಕೂಡ ನಂಬಿಕೊಂಡೇ ಬರ್ತಾ ಇದ್ದೀವಿ ಎಸ್ 110 ವರ್ಷಗಳ ಹಿಂದೆ ICMR ಭಾರತದಲ್ಲಿ ಸ್ಥಾಪನೆ ಆಯಿತು ICMR ಕೂಡ 110 ವರ್ಷಗಳಿಂದಲೂ ಕೂಡ ಡಯಾಬಿಟಿಕ್ ಬಗ್ಗೆ ಮಾತನಾಡದ ICMR ಕಳೆದ 3-4 ತಿಂಗಳಲ್ಲಿ ಡಯಾಬಿಟಿಕ್ ಗುಣಪಡಿಸಬಹುದಾದ ರೋಗ ಅಂತ ಡಿಕ್ಲೇರ್ ಮಾಡಿದರು ಹೇಳಿದರು 110 ವರ್ಷಗಳ ಕಾಲ ಯಾಕೆ ಹೇಳಿಲ್ವೋ ನನಗೆ ತಿಳಿಯದ ಸತ್ಯ ಎಸ್ ಅದು ನಿಮ್ಗೆ ತಿಳಿಬೋದೇನಾ ರಮೇಶ್ ಕುಮಾರ್ ಅವರು ಮಾನ್ಯ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದಾಗ ಕರ್ನಾಟಕ ಸರ್ಕಾರದಲ್ಲಿ ಬೆಂಗಳೂರಿನಲ್ಲಿ ಒಂದು ಹೋಮಿಯೋಪತಿ ಕ್ಷೇತ್ರದ ಕಾನ್ಫರೆನ್ಸ್ ನಡೆಯುತ್ತೆ ಅದಕ್ಕೆ ರಮೇಶ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಹೋಗ್ತಾರೆ ಮುಖ್ಯ ಅತಿಥಿಗಳು ಸಿಟಿಂಗ್ ಹೆಲ್ತ್ ಮಿನಿಸ್ಟರ್ ಅಂದಮೇಲೆ ಅವ್ರ ಭಾಷಣ ಕೂಡ ಇರುತ್ತಲ್ಲ ಆ ಭಾಷಣದಲ್ಲಿ ಒಂದು ಮಾತು ಹೇಳ್ತಾರೆ ಪ್ರಪಂಚದ ಅತ್ಯಂತ ದೊಡ್ಡ ಮತ್ತು ಕೆಟ್ಟ ಮಾಫಿಯಾ ಅಂತ ಹೇಳಿದ್ರೆ ಫಾರ್ಮಸ್ಯೂಟಿಕಲ್ ಕಂಪನಿಗಳ ಮಾಫಿಯಾ ಅಂತ ನನ್ನ ಹತ್ರ ಪೇಪರ್ ಕ್ಲಿಪ್ ಇವತ್ತು ಇದೆ ಒಬ್ಬ ಹೆಲ್ತ್ ಮಿನಿಸ್ಟರ್ ಬಾಯಲ್ಲಿ ಈ ಮಾತು ಅದು ಸಿಟಿಂಗ್ ಹೆಲ್ತ್ ಮಿನಿಸ್ಟರ್ ಬಾಯಲ್ಲಿ ಅದಕ್ಕಾಗಿ ಅವರು ಆ ಕ್ಷೇತ್ರದಲ್ಲಿ ಒಂದಷ್ಟು ಮಾರ್ಪಾಟುಗಳನ್ನು ತರಲಿಕ್ಕೆ ಬಿಲ್ ತಂದರು ಬೆಳಗಾಂ ಅಧಿವೇಶನದಲ್ಲಿ ಆದರೆ ಆ ಕ್ಷೇತ್ರದ ಮಾಫಿಯಾ ಅದನ್ನ ಬಿಟ್ಕೊಡ್ಲಿಲ್ಲ ನಿಮಗೂ ಎಲ್ಲ ನೆನಪಿರ್ಬೋದು ಸೊ ಯಾಕೆ 110 ವರ್ಷಗಳ ಕಾಲ ICMR ಮಧುಮೇಹವನ್ನು ಗುಣಪಡಿಸಬಹುದು ಅಂತ ಹೇಳಲಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರ ಇದೆ ಸೊ ಆ ಮಧುಮೇಹವನ್ನು ಕೂಡ ಯಾವುದೇ ಔಷಧಗಳಿಲ್ಲದೆ ನಾಟ್ ಓನ್ಲಿ ಅಲೋಪತಿ ಈವನ್ ಹೋಮಿಯೋಪತಿ ಆಯುರ್ವೇದ ಸಿದ್ಧ ಯುನಾನಿ ಯಾವುದೇ ಥರದ ಔಷಧಗಳಿಲ್ಲದೆ 380-400 ಫಾಸ್ಟಿಂಗ್ ಶುಗರ್ನ 115ಕ್ಕೆ ಇಳಿಸಬಹುದು ಎಷ್ಟು ದಿನಗಳಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ ಕೇವಲ 3 ದಿನಗಳಲ್ಲಿ ಎಸ್ ಎಸ್ ಯಾವಾಗ ಇದು ಡೇ ಟು ಡೇ ಶುಗರ್ ಆ ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೋ ಆ ನಂತರ ಯಾವುದೇ ಔಷಧ ಮಾತ್ರೆಗಳಿಲ್ಲದೆ ಗುಣಪಡಿಸಬಹುದಾದ ಒಂದು ನಿಗದಿತ ಆಹಾರ ಶೈಲಿ ಅಂತ ಹೇಳಿದ್ರೆ ಡಾಕ್ಟರ್ ಬಿರ್ಚರ್-ಬೆನ್ನರ್ ಅವರ ಟ್ರೋಪೋಥೆರಪಿ 36,000ಕ್ಕೂ ಹೆಚ್ಚು ಜನರಿಗೆ ಈ ಸಾಧನೆಯನ್ನು ಮಾಡಿದೆ ನನ್ನ ಶಿಬಿರ ಸೊ ಮಧುಮೇಹವನ್ನು ಕೂಡ ಗುಣಪಡಿಸಬಹುದಾದ ಆಹಾರ ಶೈಲಿ ಆಹಾರ ಎಂದರೆ ಅಮೃತ ಆಹಾರಗಳು ಮಾತ್ರ. ಇದನ್ನೇನು ಲೈಫ್ ಲಾಂಗ್ ತಗೋಬೇಕಾಗಿಲ್ಲ. ಬರೇ ತರಕಾರಿ ತಿನ್ಕೊಂಡು ಲೈಫ್ ಕಳೆಯೋದೇನ್ರಿ, ಯಾಕ್ರಿ ಬೇಕು ಲೈಫ್ ಅಂತ ಕೇಳಬಹುದು. ಆದರೆ ಜೀವನ ಪರ್ಯಂತ ಅಲ್ವೇ ಅಲ್ಲ, ಅದು ಹಿಂದಿರುಗಿಸುವ ತನಕ. ಎಸ್, ಮಧುಮೇಹವನ್ನು ಹಿಂದಿರುಗಿಸುವ ತನಕ, ಡಯಾಬಿಟಿಕ್ ರಿವರ್ಸ್ ಮಾಡಿಕೊಳ್ಳುವ ತನಕ. ಎಸ್, ಇದು ಸಾಧ್ಯ ಇದೆ. ಕಾಲ ಬದಲಾಗಿದೆ, ಕಾಲ ಪರಿಪಕ್ವವಾಗಿದೆ. ಎಸ್, ICMR ಕೂಡ ಒಪ್ಪಿಕೊಂಡಾಗಿದೆ ಎಂದ ಮೇಲೆ ಪ್ರಯತ್ನ ಮಾಡ್ಬೋದಲ್ವಾ. ಎಸ್, ಸೊ ಅನೇಕ ರೋಗಗಳು ಕೈಕಾಲು ಮುಟ್ಕೊಂಡ್ಬಿಟ್ಟಿದ್ದು ಆರ್ಥರೈಟಿಸ್ ಅಂತ. ಎಸ್, ನನ್ನ ಹತ್ರ ದಾಖಲೆಗಳಿದ್ದಾವೆ. 500 ರಿಂದ 600 ರೂಪಾಯಿ ಮಾತ್ರೆಗಳು 8-10 ವರ್ಷಗಳ 12-13 ವರ್ಷಗಳ ಕಾಲ ನಿರಂತರವಾಗಿ ಬಳಸಿದ್ದಾರೆ. ಅದು ಗುಣ ಆಗಿಲ್ಲ. ಗೊತ್ತಿರಲಿ ನಿಮಗೆ, ಜಗತ್ತಿನಲ್ಲಿ ಆರ್ಥರೈಟಿಸ್ ಮತ್ತು ಗ್ಯಾಸ್ಟ್ರೈಟಿಸ್ ಗುಣಪಡಿಸಬಹುದಾದ ನೈಜ ಔಷಧಿಯನ್ನ ಇಲ್ಲಿವರೆಗೂ ಯಾರೂ ಕಂಡುಹಿಡಿದಿಲ್ಲ. ಯಾವುದಕ್ಕೆ ಆರ್ಥರೈಟಿಸ್ ಮತ್ತು ಗ್ಯಾಸ್ಟ್ರೈಟಿಸ್ನ ಗುಣಪಡಿಸಬಹುದಾದಂಥ ನೈಜ ಔಷಧಿಯನ್ನು, ರಿಯಲ್ ಮೆಡಿಷನ್, ಈ ಪ್ರಪಂಚದಲ್ಲಿ ಇಲ್ಲ. ಎಸ್, ಸುಮ್ಮನೆ 13-12 ವರ್ಷಗಳ ಕಾಲ ಆ ಮಾತ್ರೆಗಳನ್ನ ನುಂಗಿಸ್ಕೊಂಡು ಅವ್ರ ಲೈಫ್ನ ಡೀಲ್ ಮಾಡ್ಕೋತಿದ್ದಾರೆ, ಲೀಡ್ ಮಾಡ್ಕೋತಿದ್ದಾರೆ. ಎಸ್, ಹೆಳ್ಳಿ ಅವರು ಆರ್ಥರೈಟಿಸ್ನಿಂದ ಅವ್ರನ್ನ ಗುಣಪಡಿಸಿದ್ದೀನಿ ಅಂತ ಅಲೋಪತಿ ಕ್ಷೇತ್ರದ ವೈದ್ಯರು ಹೇಳಿ ನನ್ನ ವೃತ್ತಿಯನ್ನೇ ಬಿಟ್ಬಿಡ್ತೀನಿ. ಎಸ್, ಯಾಕೆ 13 ವರ್ಷಗಳ ಕಾಲ ಆ ಮಾತನ್ನು? ಈ ರೋಗಿಗಳು ಕೂಡ ಗುಣ ಆಗಿರಲ್ಲ. ಯಾಕೆ ಅವ್ರ ಹತ್ರ ಹೋಗ್ತಿರ್ತಾರೋ, ಅಷ್ಟೊಂದು ವರ್ಷಗಳ ಕಾಲ ಪ್ರಯತ್ನ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಅದೇ ಥರ ಮಧುಮೇಹ ಕೂಡ, ಡಯಾಬಿಟಿಕ್ ಕೂಡ. ಎಸ್, 16 ವರ್ಷಗಳ ಕಾಲ ಔಷಧಿ ಮಾತ್ರೆಗಳನ್ನು ಬಳಸಿದರೂ ಕೂಡ ಗುಣಮುಖದ ದಾರಿಯನ್ನೇ ಕಾಣದ ಜನ ಕೇವಲ 3 ದಿನದಲ್ಲಿ ಔಷಧಿ ಮಾತ್ರೆಗಳಿಲ್ಲದೆ ಕಂಟ್ರೋಲ್ ತಂದ್ಕೋತೀವಿ ಅಂತ ಹೇಳಿದ್ರೆ, ಇಸ್ ಇಟ್ ನಾಟ್ ಮಿರಾಕಲ್? ಈ ಮಧುಮೇಹಕ್ಕೆ, ಅಧಿಕ ತೂಕಕ್ಕೆ, ಎಲ್ಲ ಸಾಮಾನ್ಯವಾಗಿ ಎಲ್ಲ ರೋಗಗಳಿಗೂ ಕೂಡ ಈ ಆಹಾರವೇ ಔಷಧ. ಇವೆಲ್ಲ ಕೂಡ, ಈವನ್ BP, ಇವೆಲ್ಲ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ ಡಿಸೀಸ್ ಅಂತ ಕರಿತೀವಿ. ಲೈಫ್ ಸ್ಟೈಲ್ ಡಿಸಾರ್ಡರ್ ಡಿಸೀಸ್ ಏನು? ಲೈಫ್ ಸ್ಟೈಲ್ ಅಂದರೆ ಐಷಾರಾಮಿ ಜೀವನವೇ, ಉತ್ತಮ ಉಡುಪೆ, ಇವ್ಯಾವೂ ಅಲ್ಲ. ಉತ್ತಮ ಆಹಾರ ಶೈಲಿ ಲೈಫ್ ಸ್ಟೈಲ್. ಆ ಲೈಫ್ ಸ್ಟೈಲ್ ನಿಂತಿರೋದು ಉತ್ತಮ ಆಹಾರದ ಮೇಲೆ. ಉತ್ತಮ ಆಹಾರವನ್ನು ಬಳಸುತ್ತಾ ಬನ್ನಿ, ನಿಮ್ಮ ಲೈಫ್ ಸ್ಟೈಲ್ ಕೂಡ ಬದಲಾಗುತ್ತಾ ಬರುತ್ತದೆ. ಲೈಫ್ ಸ್ಟೈಲ್ ಚೇಂಜ್ ಆದರೆ ಈ ನಿಮ್ಮ ಎಲ್ಲ ರೋಗಗಳನ್ನು ಗುಣಪಡಿಸಬಹುದಲ್ಲ. ಎಸ್, ಹೆಲ್ತ್ ಈಸ್ ವೆಲ್ತ್, ಎವರಿಬಡಿ ಸೇಸ್, ಎಲ್ಲರೂ ಹೇಳ್ತಾರೆ. ಎಸ್, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ನಾನು ಹೇಳಲ್ಲ ರೀ, ನಾನು ಒಪ್ಪಲ್ಲ. ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನ ನಾನು ಒಪ್ಪಲ್ಲ. ವೆಲ್ತ್ ಇರುತ್ತಲ್ಲ, ಹೆಲ್ತ್ ಇರುತ್ತಾ? ಹೆಲ್ತ್ ಈಸ್ ವೆಲ್ತ್ ಅಂದಮೇಲೆ ಎಸ್ ಇರಲ್ಲ. ಸೊ ಆ ಹೆಲ್ತ್ ಇದ್ದಾಗ ವೆಲ್ತಿಂದ ಬಿದ್ದು ಆರೋಗ್ಯವನ್ನು ಕಳ್ಕೊತೀವಿ. ಆಮೇಲೆ ಇರೋ ವೆಲ್ತೆಲ್ಲ ಖರ್ಚು ಮಾಡಿದ್ರು ಹೆಲ್ತ್ ವಾಪಸ್ ಬರಲ್ಲ. ಅದಕ್ಕೆ ಯಾರೋ ಪ್ರಾಜ್ಞರು ಹೇಳ್ತಾರೆ, ಆರೋಗ್ಯ ಅನ್ನೋದು ಸ್ಮಶಾನಕ್ಕೆ ಹೋದ ಹೆಣಕ್ಕೆ ಸಮಾನ ಅಂತ. ಎಸ್, ರಿಪೇರ್ಡ್ ಎಲೆಕ್ಟ್ರಾನಿಕ್ ಗೂಡ್ಸ್ ಇದ್ದಂಗೆ ನಮ್ಮ ಬಾಡಿ ಆಗೋಗ್ಬಿಡೋದಾಗ, ರೋಗಗಳು ಬಂದ ಮೇಲೆ ರೋಗ ಬರದಂತೆ ತಡೆಯುವ ಜಾಣ್ಮೆ ಇದೆಯಲ್ಲ, ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳೋದು ಕೂಡ. ಕ್ಲಿಯರಾ? ಸೊ ನಾನು ಹೇಳ್ತೀನಿ, ಹೆಲ್ತ್ ಈಸ್ ವೆಲ್ತ್ ಅನ್ನಲ್ಲ, ಹೆಲ್ತ್ ಈಸ್ ಗ್ರೇಟರ್ ದ್ಯಾನ್ ವೆಲ್ತ್ ಅಂತ ಹೇಳ್ತೀನಿ ಅಲ್ವಾ. ಸೊ ವೆಲ್ತಿಗಿನ್ನ ಹೆಲ್ತ್ ಗ್ರೇಟರ್, ಶ್ರೇಷ್ಠ. ಇದನ್ನು ಗಮನದಲ್ಲಿಡಿ, ಉತ್ತಮ ಆಹಾರವನ್ನು ಬಳಸ್ತಾ ಬನ್ನಿ. ಎಸ್, ಒಂದು ಮೇಹವನ್ನು ಕೂಡ ಹಿಂದಿರುಗಿಸಬಹುದು. ನನ್ನ ಮುಂದಿನ ಎಪಿಸೋಡಲ್ಲಿ ಹೇಗೆ ಗುಣಪಡಿಸಬಹುದು, ಹೇಗೆ ಹಿಂದಿರುಗಿಸಬಹುದು, ಆ ಹಿಂದಿರುಗಿಸುವ ಈ ಚಿಕಿತ್ಸೆ ಆರಂಭವಾದದ್ದಾದರೂ ಹೇಗೆ ಎನ್ನುವ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ. ಅದು ನನ್ನ ಸ್ವಯಂ ಸ್ಟೋರಿ, ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ. ಮುಂದಿನ ಕಂತಲ್ಲಿ ನಾನು ಮಾತಾಡ್ತೀನಿ. ಈ ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮುಂದಿನ ಎಪಿಸೋಡ್ಗಳು, ಅದರ ನೋಟಿಫಿಕೇಷನ್ಸ್ಗಳು ತಮ್ಮ ಗಮನಕ್ಕೆ ಬರುತ್ತೆ. ನನ್ನನ್ನು ಭೇಟಿ ಮಾಡ್ಬೋದು. ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ನಿರೀಕ್ಷೆ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.